ನಾನು ಬಿಜೆಪಿ ಬಗ್ಗೆ ಬೆಂಗಳೂರು ನಗರದಲ್ಲಾಗ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಬಿಜೆಪಿ ಅವರು ನನ್ನ ಮೇಲೆ ಗಾಳಿ ಇದೆ ಅಂತ ಗಮನಿಸಿದ್ರು. ಈಗಾಗಲೇ ಸುಮಾರು 13-14 ಜನ ಅಭ್ಯರ್ಥಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಬದಲಾಯಿಸಿದ್ದಾರೆ. ಬಿಜೆಪಿ ಗಾಳಿ ಇದ್ದಿದ್ರೆ, ಮೋದಿಯವರ ಗಾಳಿ ಇದ್ದಿದ್ರೆ ಯಾರನ್ನು ಕೂಡ ಅವರು ಬದಲಾಯಿಸಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬಹಳ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಅವರ ಅಭ್ಯರ್ಥಿಗಳನ್ನ ಅವರು ಗೆಲ್ಸ್ಕೊಳ್ಬಂತ ಒಂದು ಅವಕಾಶ ಇತ್ತು. ಅವಕಾಶ ಇತ್ತು ಅದನ್ನ ಈ ಸಂದರ್ಭದಲ್ಲಿ ಅವರ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಅವರು ಅಭ್ಯರ್ಥಿಗಳನ್ನ ಬದಲಾಯಿಸಿದ್ದಾರೆ. ಇದರಿಂದನೇ ನಿಮ್ಗೆ ಅರ್ಥ ಆಗ್ತಾ ಇದೆ ಇವತ್ತು ಅವರು ಚುನಾವಣೆಯಲ್ಲಿ ಸೋತೇ ಸೋಲ್ತೀವಿ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿದ್ದಾರೆ. ಇಡೀ ಕೇಂದ್ರದಲ್ಲಿ 200 ಹೆಚ್ಚು ಸೀಟು ಅವರ NDA ಒಕ್ಕೂಟ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಅವ್ರಿಗೆ ಆಂಧ್ರಪ್ರದೇಶದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವ್ರನ್ನ ಈಗಾಗಲೇ ಅವರ ಜೊತೆ ಇಲ್ಲ ಅಂತೇಳಿ NDAಗೆ ಸೇರಿಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ JDS ಇಂದ ಅವರು ಸೇರಿಸ್ಕೊಂಡಿದ್ದಾರೆ. ಇದರಿಂದ ಅವರ ಪಕ್ಷ ಬಹಳ ವೀಕ್ ಆಗಿದೆ ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೇನು ಸಾಕ್ಷಿ ಬೇಕಾಗಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಅಭ್ಯರ್ಥಿ ಏನು ಮನ್ಸೂರು ಇದ್ದಾರೆ, ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಸುಮಾರು 40-45 ಸಾವಿರ ಮಕ್ಕಳಿಗೆ ಇವತ್ತು ಎಲ್ಲ ಜಾತಿ ಎಲ್ಲ ವರ್ಗಕ್ಕೆ ಸೇರಿದಂತ ಬಹಳ ಪ್ರಸಿದ್ಧವಾದಂತ ಇಡೀ ದೇಶದಲ್ಲೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತಂದ್ರೆ ತನ್ನ ದೊಡ್ಡ ಹೆಸರಿದೆ. ಆ ಹೆಸರಿನಲ್ಲಿ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಮನ್ಸೂರ್ ಅಲಿ ಖಾನ್ ಅವರು ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಇವತ್ತು ಒಬ್ಬ ಎಜುಕೇಷನಿಸ್ಟ್ ಇವತ್ತು ಇಲ್ಲಿ ಬೆಳೀತಾರೆ. ನಮ್ಮ ಖಾದ್ರಿ ಶಾಮಣ್ಣವರು ಯಾವ ರೀತಿ ಹಿಂದೆ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಿಂತಿದ್ರು, ಹಂಗೆ ಇವತ್ತು ಒಳ್ಳೆ ವಿದ್ಯಾಸಂಸ್ಥೆಯನ್ನ ನಡೆಸ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ ಇವತ್ತು ಮನ್ಸೂರ್ ಅಲಿ ಖಾನ್ ರವರು. ಇವತ್ತು ಬಹಳ ಸರಳತೆ ಎಲ್ಲ ಜನಾಂಗ ಅವ್ರನ್ನ ಬಹಳ ಪ್ರೀತಿಯಿಂದ ನಡೆಸ್ಕೊಳ್ತದೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ 3 ಜನ ಮಂತ್ರಿಗಳು ಕೂಡ ಇದ್ದಾರೆ. ನಾನು ಪುಟ್ಟಣ್ಣವರು ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ಇತ್ತು, ಆದರೂ ಕೂಡ ಬಹಳ ಕಡಿಮೆ ಅಂತಂದಿದ್ದ ಅವರು ಸೋತಿದ್ದಾರೆ. ಮತ್ತೆ ಇವತ್ತು ಅವರಿಬ್ಬರು ಸೇರ್ಕೊಂಡ ಮೇಲೆ ವಿಧಾನ ಪರಿಷತ್ಗೆ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವರು ಗೆದ್ದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಬೆಳೆದಿದ್ದಾರೆ. ಇಡೀ ನಮ್ಮ BJPಗೆ ಒಂದು ಜನತಾದಳಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನೀವೆಲ್ಲ ಸೇರಿ ಗ್ಯಾರಂಟಿಗಳನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಿಮ್ಮೆಲ್ಲ ಕುಟುಂಬಕ್ಕೆ, ಬಡವರ ಕುಟುಂಬಕ್ಕೆ 1,20,000 ಜನರಿಗೆ, ಹೆಣ್ಮಕ್ಳಿಗೆ ಈಗಾಗಲೇ 2,000 ರೂಪಾಯಿ ಅಕೌಂಟ್ಗೆ ಹೋಗ್ತಾ ಇದೆ. 1,32,00,000 ಜನರಿಗೆ 10 KG ಅಕ್ಕಿ ಸಿಗ್ತಾ ಇದೆ. 60,00,000 ಜನ ದಿನ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. 1,40,00,000 ಕುಟುಂಬಕ್ಕೆ ಉಚಿತವಾಗಿ ವಿದ್ಯುತ್ ಶಕ್ತಿ 0 ಬಿಲ್ ಬರ್ತಾ ಇದೆ. ಇಂಥ ಭಾಗ್ಯ ನುಡಿದಂತೆ ನಡೆದಿದ್ದು ಇಡೀ ದೇಶದಲ್ಲಿ ಇಲ್ಲ ಅನ್ನೋದು ತಾವೆಲ್ಲ ಗಮನಿಸಿದ್ದೀರಿ. ಇವತ್ತು ತಮ್ಗೆ ಹೇಳದಿಷ್ಟೇ, ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನ ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಸಿಗ್ನೇಚರ್ ಮಾಡಿ ನಿಮ್ಮ ಮನೆಗೆ ಕಾರ್ಡ್ ಅನ್ನ ಕಳ್ಸಿಕೊಟ್ಟಿದ್ದೋ ಹಂಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳನ್ನ ನ್ಯಾಯಪತ್ರವನ್ನ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಾವು ಕಳ್ಸಿಕೊಡ್ತೇವೆ. ಈ ಒಂದು ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿ ವರ್ಷಕ್ಕೆ ನಾವು 24,000 ಗೃಹಲಕ್ಷ್ಮಿ ಕೊಟ್ರೆ ಕೇಂದ್ರ ಪಕ್ಷ ಕೇಂದ್ರ ಸರ್ಕಾರ ಬರ್ತದೆ, ವರ್ಷಕ್ಕೆ 1,00,000 ಕೊಡ್ತೀವಿ ಅಂತೇಳಿ ಇವತ್ತು ನಾವು ಘೋಷಣೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾಳೆ ಉಗಾದಿ ಹಬ್ಬ, ರಂಜಾನ್ ಹಬ್ಬ ಬರ್ತಾ ಇದೆ. ಎಲ್ಲ ಧರ್ಮದವರು ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಯುವಕರಿಗೂ ಕೂಡ 3,000 ಬದಲು ಈಗಾಗಲೇ ಕೇಂದ್ರ ಪಕ್ಷ ನಮ್ಮ ಪಕ್ಷ AICC ವತಿಯಿಂದ 1,00,000 ರೂಪಾಯಿ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಇದಲ್ಲದೆ ಆರೋಗ್ಯದಲ್ಲಿ
ನಿಮ್ಮೆಲ್ಲರೂ ಕೂಡ ಆರೋಗ್ಯ ವಿಮೆಯನ್ನ 25 ಲಕ್ಷ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನ ಮಾಡಿದ್ದೇವೆ. ನುಡಿದಂತೆ ಯಾವ್ದಾದ್ರು ಒಂದು ಪಕ್ಷ, ಒಂದು ಸರ್ಕಾರ ಯಾವ್ದಾದ್ರು ಇದೆ ಅಂತಂದ್ರೆ ಇದು ಕಾಂಗ್ರೆಸ್ ಪಕ್ಷ. ನಮ್ಮ ಕರ್ನಾಟಕ ಒಂದು ದೊಡ್ಡ ಬುನಾದಿ. ಇವತ್ತು ತಾವೆಲ್ಲ ಸೇರಿ ಮನ್ಸೂರ್ ಅವ್ರಿಗೆ ಅತಿ ಹೆಚ್ಚು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು. ಇಲ್ಲಿ ಮನ್ಸೂರ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟ್ ನಾನು ರಾಜಾಜಿನಗರ ಕ್ಷೇತ್ರದಿಂದ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ಓದಿದವನು, ನಾನು ಬೆಳೆದಿದ್ದವನು, ನನ್ನ ಮನೆಯಲ್ಲಿರೋನು, ನನ್ನನ್ನೇ ನೀವು ಗೆಲ್ಸ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರನ್ನೇ ಗೆಲ್ಸ್ತಾ ಇದ್ದೀರಿ ಅಂತೇಳಿ ತಾವು ಆಶೀರ್ವಾದವನ್ನು ಮಾಡಬೇಕು. ನಾನೇ ನಿಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡು ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ನಮ್ಮ ಪುಟ್ಟಣ್ಣ ಅವ್ರಿಗೆ ಕೈಯನ್ನ ಪರ್ಪಡಿಸ್ಬೇಕು. ಪದ್ಮಾವತಿಗೆ ಕೃಷ್ಣಮೂರ್ತಿ ಅವ್ರಿಗೆ ವಿಜಯ್ ಕುಮಾರ್ ಏನಿಲ್ಲ, ನಮ್ಮ ಮುಖಂಡಗಳು, ನಮ್ಮ ಮಾಜಿ ಕಾರ್ಪೊರೇಟರ್ಗಳು ಈ ಭಾಗದಲ್ಲಿ ಅತಿ ಹೆಚ್ಚು ಬೆಂಬಲ ಸೇವೆಯನ್ನ ನಿಮ್ಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ. ತಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರಾರ್ಥಿಸಿ ನಮ್ಮ ಮನೋಹರ್ ಚೇರ್ಮನ್ ಈ ಭಾಗದಿಂದ ಕೂಡ ಇದ್ದಾರೆ. ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇರ್ತೇವೆ. ಒಟ್ಟಾಗೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಲಿಕ್ಕೋಸ್ಕರ ಇವತ್ತು ನಾನು ಬಂದಿದ್ದೇನೆ. ಬೆಂಗಳೂರು ನಗರ ನನ್ನ ಜವಾಬ್ದಾರಿ. ಎಷ್ಟೇ ಕಷ್ಟ ಆದರೂ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೇವೆ. ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾರೆ. ಎಲ್ಲರಿಗೂ ನಮಸ್ಕಾರ.